ಶುಭದೇವ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಒಂದು ಹಿಂದೂ ಕಾವ್ಯ ಅಂದ್ರೆ ಇವು ನಮ್ಮ ಭಾರತದ ಮಹಾಕಾವ್ಯ ಅಂತ ಯಾವ ಅಂತ ಹೇಳ್ತೀವಿ ನಾವು ಮಹಾಭಾರತ ಮತ್ತು ರಾಮಾಯಣ. ರಾಮಾಯಣದಲ್ಲಿ ರಾಮ ಸೀತಾ ಲಕ್ಷ್ಮಣ ಇವರೆಲ್ಲ ಬಂದ್ರೆ ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು. ಈ ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ನಡೆದಂತಹ ಯುದ್ಧ ಇದೇ ಬರ್ಬೋದು ಇವಾಗ. ಹಾಗಾದ್ರೆ ನಿಮ್ಗೆ ಈ ಒಂದು ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಪೂಜನೀಯ ಕೃತಿಗಳು ಅಂತ ಕರಿತಾರೆ. ಪೂಜನೀಯ ಅಂತಂದ್ರೆ ಈ ಒಂದು ಪವಿತ್ರ ಗ್ರಂಥಗಳು, ಪವಿತ್ರ ಕೃತಿಗಳು ಅಂತ ಕರಿತಾರೆ. ಮಹಾಭಾರತವನ್ನ ವೇದವ್ಯಾಸ, ಈ ವೇದವ್ಯಾಸರು ಏನಂತಾರಲ್ಲ ಮಹಾಭಾರತವನ್ನು ಏನ್ ಮಾಡಿದ್ರು ಸಂಸ್ಕೃತ ಭಾಷೆಯಲ್ಲಿ ಬಿಟ್ಟಿದ್ರು. ಆ ನಂತರ ನಮ್ಮ ಪಂಪ ರಣ್ಣ ಕುಮಾರವ್ಯಾಸ ಈ ಕವಿಗಳೇನ್ ಮಾಡಿದ್ರು ಈ ಒಂದು ಸಂಸ್ಕೃತದಲ್ಲಿ ಇರುವಂತಹ ಮಹಾಭಾರತವನ್ನ ಕನ್ನಡದಲ್ಲಿ ರಚಿಸಿದ್ರು. ಆಮೇಲೆ ಈ ಒಂದು ಮಹಾಭಾರತ ಕಾವ್ಯವನ್ನ ಶ್ರವ್ಯ ಪರಂಪರೆಯನ್ನು ರಾಮಾಯಣ ಮಹಾಭಾರತ ಕಾವ್ಯಗಳು ಬೆಳೆದು ಬಂದಿದೆ. ಶ್ರವ್ಯ ಅಂತಂದ್ರೆ ಕೇಳಿ ಕೇಳಿ, ಆ ಕಥೆಗಳು ಕೇಳಿ ಕೇಳಿ ಒಬ್ರು ಕೇಳಿದ್ದು ಇನ್ನೊಬ್ರು ಹೇಳ್ತಾರೆ, ಅವರು ಕೇಳ್ತಾ ಹೋಗ್ತಾರೆ, ಅದು ಶ್ರವ್ಯ ಅಂದ್ರೆ ಕೇಳ್ತಾ ಹೋಗ್ತಾರೆ. ಓಕೆ, ಈ ಒಂದು ಶ್ರವ್ಯ ಪರಂಪರೆಯನ್ನು ರಾಮಾಯಣ ಮಹಾಭಾರತ ಕಥೆಗಳು ಬಂದಿದ್ದಾವೆ. ನೀವು ಉದಾಹರಣೆ ಕೀರ್ತನೆಗಳಲ್ಲಿ ನೀವು ನೋಡ್ಬೋದು ಅಂತಂದ್ರೆ ಈ ಒಂದು ಹಾಡಿನ ಮೂಲಕ ಆಗ್ಲಿ ಈ ಒಂದು ರಾಮಾಯಣ ಮಹಾಭಾರತ ಕಥೆ ಕಂಡಿರ್ತಾರೆ. ಇದು ಶ್ರವ್ಯ ಪರಂಪರೆ, ಅದ್ರ ಮೂಲಕ ಕೂಡ ಈ ಉಳಿದು ಬಂದಿದ್ದಾವೆ. ಅದೇ ರೀತಿ ಉತ್ತಮ ಗುಣ ಸ್ವಭಾವಗಳು ರೂಢಿಸಿಕೊಳ್ಳದ ವ್ಯಕ್ತಿ, ಉತ್ತಮ ಗುಣ ಇರಲಿಲ್ಲ, ಉತ್ತಮ ನಡತೆ ಇರಲಿಲ್ಲ ಅಂತ ವ್ಯಕ್ತಿ ಎಷ್ಟೇ ಅವನು ಶೌರ್ಯನಾಗಿರಲಿ, ಎಷ್ಟೇ ಶೌರ್ಯ ಶಕ್ತಿಶಾಲಿ ಆಗಿರಲಿ, ಸಾಹಸಿ ಆಗಿರಲಿ, ವೀರತನ ಅವನಿರಲಿ, ಎಲ್ಲವನ್ನು ಪಡೆದಿದ್ರು ಕೂಡ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೇ ರೀತಿಯ ಉಪಯೋಗ ಇಲ್ಲ. ಯಾವ ಒಬ್ಬ ವ್ಯಕ್ತಿಯ ನಡತೆ ಅಥವಾ ಸ್ವಭಾವ ಏನಿದೆಯೋ ಆ ಸ್ವಭಾವಗಳು ಒಳ್ಳೆಯದಿರಲಿಲ್ಲ, ಉತ್ತಮ ಗುಣ ಇಲ್ಲ ಅಂತ ತಿಳ್ಕೊಡ್ರಿ, ಆ ವ್ಯಕ್ತಿಗೆ ಎಷ್ಟೇ ಶೌರ್ಯತನ ಇರಲಿ, ಸಾಹಸ ಇರಲಿ, ವೀರತನ ಇರಲಿ, ಯಾವುದು ಉಪಯೋಗವಿಲ್ಲ, ಅವನಿಗಾಗಲಿ ಹಿರಿಯರಿಗಾಗಲಿ ಅದ್ರ ಉಪಯೋಗವಿಲ್ಲ ಅಂತ ಕರೆತಾರೆ. ದಾಯಾದಿಗಳು, ಈ ದಾಯಾದಿಗಳಿಂದ ಏನಾಗತ್ತಪ್ಪ ಅಂತಂದ್ರೆ ದ್ವೇಷ ಅಸೂಯೆಗಳು ಬೆಳೀತಾವೆ. ನೋಡ್ರಿ, ನಮ್ಮ ಮನವನ್ನು ಮನೆಯನ್ನು ನಾಶಪಡಿಸ್ತವೆ. ಈ ಮನಸ್ಸಿನಲ್ಲಿ ಏಕತ್ವ ಬೆಳೀತಾ ಹೋದ್ರೆ ನಮ್ಮ ಮನಸ್ಸನ್ನ ಮನೆಯನ್ನೇ ಹಾಳು ಮಾಡುತ್ತವೆ. ಉದಾಹರಣೆಗೆ ಮಹಾಭಾರತ ಯುದ್ಧವನ್ನೇ ನೋಡಿದ್ದೀವಿ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ, ಇದೊಂದು ಉದಾಹರಣೆ ನಿದರ್ಶನ. ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ. ನೋಡಿ, ಕೃಷ್ಣ ಎಂಬುದು ಮಹಾಭಾರತ ಯುದ್ಧ ಆಗೋದು ಬೇಡ ತಿಳ್ಕೊಂಡು ಕೃಷ್ಣ ಸಂಧಾನಕ್ಕಾಗಿ ದುರ್ಯೋಧನ ಹೋಗಿದ್ರು, ಬಟ್ ದುರ್ಯೋಧನ ಅದನ್ನ ತಿರಸ್ಕಾರ ಮಾಡಿರ್ತಾರೆ, ಅದನ್ನ ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡಿರ್ತಾರೆ, ಬೇಡ ಅಂತ ತಿರಸ್ಕಾರ ಮಾಡಿರ್ತಾರೆ. ಯುದ್ಧ ಅನಿವಾರ್ಯವೆಂದಾಗ, ಯುದ್ಧ ಮಾಡೋದು ಅನಿವಾರ್ಯವೆಂದಾಗ ಧರ್ಮ ಪಕ್ಷಪಾತಿಯಾದ, ನೋಡ್ರಿ ಯುದ್ಧ ಅನಿವಾರ್ಯವೇ, ಯುದ್ಧ ಮಾಡೋದೇ ಸರಿ ಅಂತಂದಾಗ ಧರ್ಮ ಕಡೆ ಇದ್ದಂತಹ ಕೃಷ್ಣ ಧರ್ಮ ಪಕ್ಷಪಾತಿ ಆಗಿದೆ. ಯಾರ ಧರ್ಮ ಇತ್ತೋ ಅವ್ರ ಕಡೆ ಇದ್ದ ಈ ಧರ್ಮ ಪಕ್ಷಪಾತಿ ಆಗಿರುವಂತ ಕೃಷ್ಣ ಭೇದ ತಂತ್ರವನ್ನು ಬಳಸಿ, ಒಂದು ತಂತ್ರವನ್ನ ಬಳಸಿ, ಭೇದ ತಂತ್ರವನ್ನ ಬಳಸಿ ಕರ್ಣನಿಗೆ ತನ್ನ ಜನ್ಮ ರಹಸ್ಯ ಅಂತಂದ್ರೆ ಕರ್ಣನ ಜನ್ಮ ರಹಸ್ಯವನ್ನ ಅವನಿಗೆ ತಿಳಿಸ್ತಾನೆ. ಅದರಿಂದ ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ. ನೋಡಿ, ಒಂದು ವೇಳೆ ನೀವು ಸಂತೋಷವನ್ನು ನೀಡುವಂತ ಸಂಗತಿ ಅಂದ್ರೆ ತುಂಬಾ ಚೆನ್ನಾಗಿ ತಗೋತಿರಬಹುದು, ಏನಾಗತ್ತಿಲ್ಲಿ ಅವನಿಗೆ ಜನ್ಮ ರಹಸ್ಯ ಗೊತ್ತಾದ್ಮೇಲೆ ಅವನು ಯಾವ ರೀತಿ ಒಂದು ಸಮಾಧಾನ ಆಗ್ತಾನೆ. ಆಮೇಲೆ ಯುದ್ಧದಲ್ಲಿ ಅವನಿಗೆ ಉತ್ಸಾಹ ಇರಲಿಲ್ಲ, ಹೀಗಾಗಿ ಈ ಒಂದು ತಂತ್ರದ ಮೂಲಕ ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ಹೇಳುವುದರ ಮುಖಾಂತರವಾಗಿ ಏನ್ ಮಾಡ್ತಾರೆ ಈ ಒಂದು ಯುದ್ಧವನ್ನ ಗೆಲ್ಲುತ್ತಾನೆ. ಅಸಮಾನನ ಶೌರ್ಯಕ್ಕೆ ದಾನಕ್ಕೆ ಉದಾತ್ತತೆಗೆ ಕರುಣೆಗೆ ಹೆಸರಾಗಿದಂತಹ ಕರ್ಣ ಎಂತಹ ಸಂಕಟಕ್ಕೆ ಒಳಗಾಗ್ತಾನೆ. ಈ ಕಡೆಗೆ ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದವರು ಪಾಂಡವರು ಅಂತಂದ್ರೆ ಅವ್ರ ತಮ್ಮಂದಿರು, ಹೌದಾ, ಎಂತ ಒಂದು ಸಂಕಟಕ್ಕೆ ಒಳಗಾಗ್ತಾನೆ. ಅವನ ಒಂದು ಸ್ವಾಮಿ ನಿಷ್ಠೆಯ ಮುಂದೆ ಶ್ರೀಕೃಷ್ಣ ನೋಡಿದಂತ ಪ್ರಲೋಭ ವ್ಯರ್ಥಗೊಂಡ ರೀತಿಯನ್ನ ನಾವು ಈ ಪದ್ಯದಲ್ಲಿ ನೋಡ್ಬೇಕಾಗಿದೆ. ಅಂತಂದ್ರೆ ಅವನು ಪಾಂಡವರ ಜೊತೆ ಯುದ್ಧ ಮಾಡಕ್ ರೆಡಿ ಆಗ್ತಾರೆ, ಯಾಕಂದ್ರೆ ಒಬ್ಬ ಸ್ವಾಮಿ ನಿಷ್ಠ ತನ್ನ ರಾಜನನ್ನೇ ಎಲ್ಲವನ್ನ ತಿಳ್ಕೊಂಡಿರುವಂತಹ ವ್ಯಕ್ತಿ. ಹಾಗಾಗಿ ಸ್ವಾಮಿ ನಿಷ್ಠೆಯಿಂದ ಅವನೇನ್ ಮಾಡ್ತಾನೆ
ಕೃಷ್ಣನು ಮುಂದೆ ಇದ್ದಂತಹ ಈ ಪ್ರಲೋಭವನ್ನ ಏನಂತಾನೋ ಇಷ್ಟು ಪ್ರಲೋಭವನ್ನ ಕರ್ಣನ ಮುಂದೆ ಇಟ್ಟರು ಕೂಡ ಅದು ಏನಾಗುತ್ತೆ ವ್ಯರ್ಥ ಗೊಂಡ ರೀತಿಯನ್ನು ನಾವಿಲ್ಲಿ ನೋಡ್ಬೇಕಾಗಿದೆ. ಕೌರವೇಂದ್ರನು ಒಂದೇ ನೀ ಕೌರವೇಂದ್ರ ಅಂತಂದ್ರೆ ಯಾರಿಗೆ ದುರ್ಯೋಧನ, ಈ ದುರ್ಯೋಧನನ ಕೊಂದೇನಿ ಅಂತ ಈ ಒಂದು ಪದ್ಯದಲ್ಲಿ ಪದ್ಯ ಬರ್ತವೆ. ಯಾರು ಮಾಡಿದ್ರೆ ಕುಮಾರವ್ಯಾಸ. ನಾನು ಹೇಳಿದೆ ಸಂಸ್ಕೃತದಲ್ಲಿ ಬರುವ ವ್ಯಾಸಗಳು ವೇದ ವ್ಯಾಸರು, ಆನಂತರ ಕನ್ನಡದಲ್ಲಿ ಬರುವವರು ಕುಮಾರವ್ಯಾಸ, ಕುಮಾರವ್ಯಾಸ ಭಾರತಕ್ಕೆ ಪಂಪ ಹೌದ, ಆಮೇಲೆ ರನ್ ಈ ಕವಿಗಳು ಈ ಒಂದು ಮಹಾಭಾರತ ಕಥೆಯನ್ನ ಕನ್ನಡದಲ್ಲಿ ಬರುತ್ತೆ. ಅದೇ ರೀತಿ ನಿಮ್ಗೆ ಗೊತ್ತಿರುವ ಹಾಗೆ ಮಹಾಭಾರತ ಕಥೆಗಳಂತ ನಿಮಗೆ ಗೊತ್ತಿದೆ. ಈಗ ನಾವು ಮೊದಲಿಗೆ ಕುಮಾರವ್ಯಾಸ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಓಕೆ, ಕುಮಾರವ್ಯಾಸ ಅವರು ಏನಪ್ಪ ಅಂತಂದ್ರೆ ಇವರು ಕಾಲ ಹೆಸರು ಈ ಪದೇ ಬರೆದಂತಹ ಕವಿ ಹೆಸರು ಕುಮಾರವ್ಯಾಸ. ಇವರು ಕಾಲ ಎಷ್ಟು 1430. ಓಕೆ, ಆನಂತರ ಇವರು ಕುಮಾರವ್ಯಾಸ ಅಂತಾನೇ ಪ್ರಸಿದ್ಧವಾಗಿರುವಂತಹ ಗದುಗಿನ ನಾರಾಯಣಪ್ಪ. ನೋಡಿ ಇವ್ರ ಹೆಸರು ಏನಪ್ಪ ಅಂತಂದ್ರೆ ಗದುಗಿನ ನಾರಾಯಣಪ್ಪ. ಏನಂತ ಕರೆಸಿದ್ರು ನಾರಾಯಣಪ್ಪ. ಈ ಗದುಗಿನ ನಾರಾಯಣಪ್ಪ ಏನಿದಾರಲ್ಲ ಇವರು ಗದಗ ಪ್ರಾಂತದ ಕೋಳಿವಾಡ. ಜನ್ಮಸ್ಥಳ ಯಾವ್ದು? ಕೋಳಿವಾಡ. ಈ ಕೋಳಿವಾಡ ಎಲ್ಲಿ ಬರುತ್ತೆ? ಗದಗ. ಕೋಳಿವಾಡ ಎಲ್ಲಿ ಬರುತ್ತೆ? ಗದಗ. ಓಕೆ ನೋಡಿ, ಕಾಲ 1430. ಆಮೇಲೆ ಗದುಗಿನ ನಾರಾಯಣಪ್ಪ ಅಂತ ಕರ್ತಾ ಇದ್ರು ಇವರನ್ನ. ಓಕೆ, ಬಟ್ ಇವರು ಕುಮಾರದಾಸ ಅಂತಾನೆ ಪ್ರಸಿದ್ಧವಾಗಿರುವಂತಹ ಕವಿ ಅಂತ ಹೇಳ್ಬೋದು. ಆಮೇಲೆ ಇವರು ಸಾರಿ ಜನ್ಮಸ್ಥಳ ಕೋಳಿವಾಡ, ಅದು ಗದಗ ಪ್ರಾಂತದ ಕೋಳಿವಾಡಕ್ಕೆ ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ 10 ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರನಿಗೂ ಕಾಮಧೇನು ಎಂಬ ಗೌರವಕ್ಕೆ ಮಾತ್ರ ಕುಮಾರವ್ಯಾಸ. ನೋಡ್ರಿ, ಮೊದಲಿಗೆ ನಮ್ಮ ವೇದದಾಸರು ಏನ್ ಮಾಡಿದ್ರು, ಸಂಸ್ಕೃತ ಭಾಷೆಯಲ್ಲಿ ಮಹಾಭಾರತವನ್ನು ಬರೆದ್ರು. ಆನಂತರ ಪಂಪ ಆದಿಕವಿ ಪಂಪ ಅಂತ ಕರೀತಾರೆ ಕನ್ನಡ ಆದಿಕವಿಯರು. ಪಂಪ ಪಂಪ ಕವಿ ಏನ್ ಮಾಡಿದ್ರು ಕನ್ನಡಕ್ಕೆ ತಂದ್ರು. ಆನಂತರ ಬಂದ್ರು ಕುಮಾರವ್ಯಾಸ. ಕುಮಾರವ್ಯಾಸ ಏನ್ ಮಾಡ್ತಾರೆ, ಮಹಾಭಾರತದ ಎಷ್ಟು ಸ್ಟಾರ್ಟಿಂಗ್ ಇರುವಂತಹ 10 ಪರ್ವಗಳನ್ನ ಮಹಾಭಾರತದ ಪರ್ವಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಆ 10 ಪರ್ವಗಳನ್ನ ಇವ್ರು ಏನ್ ಮಾಡಿದ್ರು ಕನ್ನಡ 10 ಪರ್ವಗಳನ್ನ ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಜ್ಞಾನಿಗಳಿಗೆ ಮಾತ್ರವಲ್ಲದೆ ಪಾಮರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರರಾದ ಕುಮಾರವ್ಯಾಸ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದು ಬಂದಿದೆ. ನೋಡಿ ಇವರು ಬರೆದಂತಹ ಕೃತಿ ಯಾವ ಅಂತಂದ್ರೆ ಇಲ್ಲಿ ಕನ್ನಡ ಭಾರತ. ನೆನಪಿಟ್ಕೊರಿ ಹೆಸರನ್ನ, ಈ ಕನ್ನಡ ಭಾರತ, ಗದುಗಿನ ಭಾರತ, ಆನಂತರ ಕುಮಾರವ್ಯಾಸ ಭಾರತ, ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಎಂಬ ಹೆಸರನ್ನು ಹೊಂದಿರುವ ಇದೆರಡು ಈ ಮೂರು ಹೆಸರುಗಳು ಒಂದೇ ಒಂದು ಕೃತಿ ಹೆಸರು. ಯಾವುದು? ಕರ್ನಾಟಕ ಭಾರತ ಕಥಾಮಂಜರಿ. ಈ ಪ್ರಶ್ನೆ ನಿಮ್ಗೆ ಕೇಳ್ಬೋದು ಆಬ್ಜೆಕ್ಟಿವ್ ಕ್ವೆಶನ್ ಅಲ್ಲಿ. ನೋಡಿ ಮಕ್ಕಳೇ, ಈ ತರ ಕರ್ನಾಟಕ ಭಾರತ ಕಥಾಮಂಜರಿ ಈ ಒಂದು ಹೆಸರೇನು ಅಂತ ಕೇಳ್ಬೋದು. ಅವಾಗ ಇದರಲ್ಲಿ ಯಾವುದು ಕೊಡಬಹುದು? ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ. ಓಕೆ, ಈ ಒಂದು ಕರ್ನಾಟಕ ಭಾರತ ಕಥಾಮಂಜರಿ ಎಲ್ಲ ಎಂಬ ಈ ಕಾವ್ಯವನ್ನು ಬರೆದು ಖ್ಯಾತನಾದಂತಹ ಈಗ ಇದ್ರ ಜೊತೆಯಲ್ಲಿ ಐರಾವತ, ಈ ಐರಾವತ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಈ ಮೂರು ಹೆಸರುಗಳು ಒಂದೇ ಒಂದು ಕೃತಿ. ಯಾವುದು? ಕರ್ನಾಟಕ ಭಾರತ ಕಥಾಮಂಜರಿ, ಮಹಾಭಾರತದ ಕಥೆ. ಅದಾದ ನಂತರ ಐರಾವತ ಎಂಬ ಕೃತಿಯನ್ನು ಬರೆದಂತಹ ಕವಿಯವರು ಕುಮಾರವ್ಯಾಸ. ಅದೇ ರೀತಿ ಮುಂದೆ ನೋಡಿ ಅವರು ತಿಳಿದು ಬಂದಿದೆ, ರೂಪ ಕಲಾಕಾರ ನಿರ್ಬಲವಾಗಿ ಪ್ರಯೋಗಿಸಿ. ನೋಡ್ರಿ ಇವರು ಅಲಂಕಾರ, ಇದು ವ್ಯಾಕರಣ ಅಂಶ, ಇದು ಅಲಂಕಾರಗಳು ಬರ್ತವೆ. ಈ ಅಲಂಕಾರದಲ್ಲಿ ರೂಪಕ ಅಲಂಕಾರ ಏನಿದೆ ಅಲ್ಲ, ರೂಪಕ ಅಲಂಕಾರವನ್ನ ತಮ್ಮ ಪದ್ಯದಲ್ಲಿ ನಿರಂಗಗಳಂತಂದ್ರೆ ಒಂದು
ಕಟ್ಟುನಿಟ್ಟಾಗಿ ಬಳಕೆ ಮಾಡಿದಂತಹ ವ್ಯಕ್ತಿ ಇವರಾಗಿ. ಹಾಗಾಗಿ ಇವರನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳ್ತಾರೆ. ಧ್ರುವನ ಇರುವೇನು ರೂಪಕ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನೆನಪಿಟ್ಕೊಂಡಿದ್ದು. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಯಾವ ಒಂದು ಕವಿಯನ್ನು ಕರೀತಾರೆ ಅಂದ್ರೆ ಕುಮಾರವಸ್ತ್ರ ಕವಿಯವರನ್ನ ಕರೀತಾರೆ ಅಂತ ಕರೀತಾರೆ. ಓಕೆ, ಇವರು ರೂಪಕ ಅಲಂಕಾರ ಏನಿದೆಯಲ್ಲ ಅದನ್ನ ಏನ್ ಮಾಡಿದ್ರು ತಮ್ಮ ಕವಿತೆಗಳು ತಮ್ಮ ಒಂದು ಹಾಡುಗಳಲ್ಲಿ ನಿರ್ಬಲವಾಗಿ ಬಳಸಿದ್ರು. ಓಕೆ, ಹಾಗಾಗಿ ಇವರನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಅದು ಬಂದಿದೆ. ವೀರನಾರಾಯಣ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ ಸುಂದರ ಹಾಗೂ ರಚನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ. ನೋಡ್ರಿ, ವೀರನಾರಾಯಣ ವೀರನಾರಾಯಣ ದೇವರ ಭಕ್ತ ಇವರು. ಕುಮಾರವ್ಯಾಸ ವೀರನಾರಾಯಣನ ಸ್ಮರಣೆ ಮಾಡ್ತಾ ಇದ್ರು, ಹಾಗಾಗಿ ಪರಮ ಭಕ್ತ ಅಂತ ಕರಿಬಹುದು. ಅವರು ಈತ ಭಾಗವತ ಸಂಪ್ರದಾಯವನ್ನು ಸರಳವಾದ ಸುಂದರವಾದ ಮತ್ತು ರಂಜನೀಯತೆ ಮನರಿಗೆ ಒಂಥರ ಸಂತೋಷ ಜನರಿಗೆ ಸಂತೋಷ ನೀಡುವಂತಹ ರಂಜನೀಯ ಪರಿಚಯವನ್ನು ನೀಡಿದ್ದಾರೆ. ಹಾಗಾಗಿ ಜನಪ್ರಿಯ ಆಗಿದೆ ಇವರು ಹೇಳುವಂತಹ ಈ ಒಂದು ಭಾಗವತ ಸಂಪ್ರದಾಯದ ಹಾಡುಗಳು ಒಂಥರದ ಸುಂದರ ರಮಣೀಯವಾದಂಥವು ಅಂತ ಹೇಳ್ಬೋದು. ಸರಳ ಸುಂದರ ಹಾಗೂ ರಂಜನೀಯ ಪರಿಚಯವಾಗಿ ಸರಳವಾಗಿ ಸುಂದರವಾಗಿ ರಂಜನೀಯವಾಗಿ ಪರಿಚಯ ಆಗಿದ್ದಾನೆ ಜನರಿಗೆ ಅಂತ ಹೇಳ್ಬೋದು. ನಡುಕನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಮಾತ ಅತ್ಯಂತ ಜನಪ್ರಿಯವಾದ ಇವರು. ನಡುಗನ್ನಡದ ಕವಿ ಅಂತ ಹೇಳ್ಬೋದು. ನಿಮ್ಗೊತ್ತು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಡಿವೈಡ್ ಮಾಡಿದ್ರೆ ಈ ನಡುಗನ್ನಡ ಸಾಹಿತ್ಯದಲ್ಲಿ ಈ ನಡುಗನ್ನಡದಲ್ಲಿ ಗದುಗಿನ ಭಾರತ ಏನಿದೆಯಲ್ಲ ಇದು ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಅಂತ ಕರೀತಾರೆ. ಓಕೆ, ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಈ ಗದುಗಿನ ಭಾರತ ಏನಿದೆಯಲ್ಲ ಇದು ಜನಪ್ರಿಯವಾಗಿದೆ, ಜನರಿಗೆ ಇಷ್ಟವಾಗಿರುವಂತಹ ಕಾವ್ಯ ಆಗಿದೆ ಅಂತ ಹೇಳ್ತಾರೆ. ಕುಮಾರವ್ಯಾಸ ಇರ್ತಾರಲ್ಲ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ವರ್ಗದಿಂದ ಗೌರವೇಂದ್ರನಿಗೆ ಹೊಂದಿದ್ದೀನಿ ಈ ಕಾವ್ಯ ಭಾಗವನ್ನು ಆಯ್ಕೆ ಮಾಡಿದ್ದೀನಿ. ನೋಡಿ, ಇವರು ಬರ್ತಿದ್ರಲ್ಲ ಈ ಒಂದು ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಈ ಕೃತಿಯ ಅಂದ್ರೆ ಮೊದಲ 10 ಪರ್ವಗಳು ತಗೊಂಡಿದ್ದಾರೆ ಅಂತ ಹೇಳಿ ಅದರಲ್ಲಿ ಬರುತ್ತೆ ಉದ್ಯೋಗ ಪರ್ವ ಅಂತ. ಈ ಉದ್ಯೋಗ ಪರ್ವ ಏನಿದೆಯಲ್ಲ ಈ ಉದ್ಯೋಗ ಪರ್ವದಿಂದ ಪ್ರೆಸೆಂಟ್ ಇರುವಂತ ಈ ಗೌರವೇಂದ್ರನ ಒಂದೆ ನೀನು ಈ ಒಂದು ಪದ್ಯವನ್ನು ಆಯ್ಕೆ ಮಾಡ್ತಾರೆ. ಓಕೆ, ಇದರಲ್ಲಿ ಸಭಾ ಪರ್ವ ಉದ್ಯೋಗ ಪರ್ವ ಈ ತರ 10 ಪರ್ವಗಳು ಬರ್ತವೆ. ಅದರಲ್ಲಿ ಇರುವಂತಹ ಉದ್ಯೋಗ ಪರ್ವ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಪ್ರೆಸೆಂಟ್ ಇರುವಂತಹ ಗೌರವೇಂದ್ರನ ಒಂದೆ ನೀನು ಈ ಒಂದು ಪದ್ಯವನ್ನು ಆಯ್ಕೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಇದು ಕುಮಾರವ್ಯಾಸರ ಪರಿಚಯವನ್ನು ಮಾಡಿಕೊಂಡ್ವಿ. ಈ ಒಂದು ಗೌರವೇಂದ್ರನ ಒಂದೇ ನೀನು ಈ ಪದ್ಯದಲ್ಲಿ ನಾವು ಕೃಷ್ಣ ಮತ್ತು ಕರ್ಣ ಇವ್ರ ಪದ್ಯದಲ್ಲಿ ನಡೆಯುವಂತ ಸಂಭಾಷಣೆಯನ್ನೇ ನೋಡಬೇಕಾಗಿದೆ. ಕೃಷ್ಣ ಯಾವ ರೀತಿ ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನ ಹೇಳ್ತಾನೆ ಎಂಬುದನ್ನ ಈ ಪದ್ಯದಲ್ಲಿ ಕೊಟ್ಟಿದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಅಂದ್ರೆ ಹಿನ್ನೆಲೆ ಪೂರ್ವ ಕಥೆಗೆ ಹೋಗೋಣ. ಆಶೆ ಏನಿರ್ಬೋದು ಈ ಪದ್ಯದ ಅಂತಂದ್ರೆ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯ ಬದುಕು ಅಪೇಕ್ಷಣೀಯ. ಜೀವನದಲ್ಲಿ ಹೊಂದ್ಕೊಂಡು ಹೋಗುದು ಅಪೇಕ್ಷಣೀಯ, ಹೌದಾ? ಹೊಂದ್ಕೊಂಡು ಹೋಗ್ಬೇಕು ನಾವು. ಅದು ಸಾಧ್ಯವಾಗದೇ ಅದು ಸಾಧ್ಯವಾಗಲಿಲ್ಲ ಅಂದ್ರೆ ಕೊಡಿ ಇತರ ವಸ್ತುಗಳು ಆಗ್ತವೆ. ಮತ್ಸರ ಛಲ ಪ್ರಧಾನವಾದ ಸಂಘರ್ಷ ಅನಿವಾರ್ಯ. ಒಂದು ವೇಳೆ ಸಾಮರಸ್ಯ ಇಲ್ಲ ಅಂತ ಹೊಂದ್ಕೊಂಡು ಹೋಗುವಂತಹ ಸಿಚುವೇಶನ್ ಅಂತಂದ್ರೆ ಏನಾಗುತ್ತೆ? ಮದ ಮತ್ಸರ ಈ ತರದ ಎಲ್ಲ ಜಾಸ್ತಿಯಾಗಿ ಸಂಘರ್ಷದ ಯುದ್ಧಕ್ಕೆ ಅದು ಅನಿವಾರ್ಯವಾಗುತ್ತೆ. ಈ ಮಹಾಭಾರತ ಯುದ್ಧ ಒಬ್ಬರಿಗೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ. ನೋಡಿ, ಆ ಒಂದು ಮದ ಮತ್ಸರ ಜಾಸ್ತಿ ಬೆಳೀತಾ ಹೋದ್ರೆ ಒಬ್ಬರನ್ನೊಬ್ಬರು ನಾಶ ಮಾಡು ಅಷ್ಟೊತ್ತಿಗೆ ಅದು ಬೆಳೀತಾನೆ ಎಂಬುದು ಅದರ ಪರಿಣಾಮ ಘೋರವಾದದ್ದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಣ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹ ಜನರು. ಪ್ರತಿಷ್ಠೆಯಿಂದ ಅದರ ಘೋರ ಅದರ ಒಂದು ಪರಿಣಾಮ ಏನಿದೆ ಯುದ್ಧ ಮಾಡಿದ್ರೆ ಅದರ ಪರಿಣಾಮ ಘೋರವಾಗುತ್ತೆ. ಅನೇಕ ಜೀವ ಹಾನಿ ಅಂತ ಗೊತ್ತಿದ್ರು ಕೂಡ ಪ್ರತಿಷ್ಠೆಗೋಸ್ಕರ ಏನಾಗುತ್ತೆ ಇಲ್ಲಿ ಹಠ ಸಾಧಿಸುವುದು ಹೆಚ್ಚಾಗುತ್ತೆ. ನಂದ ಗೆಲುವು ನಿಂದಿಗೆಲುವು ಈ ಒಂದು ಸಂಘರ್ಷದಲ್ಲಿ ಈ ತಂತ್ರಗಳನ್ನು ಬಳಸುವುದು ಸಹಜ.
ಅಂದ್ರೆ ಈ ಒಂದು ಯುದ್ಧದಲ್ಲಿ ತಂತ್ರಗಳ ಅನೇಕ ತಂತ್ರಗಳನ್ನು ಬಳಸುವುದು ಸಹಜವಾಗುತ್ತದೆ. ಶತ್ರುವಿನೊಂದಿಗೆ ಸಮರ ಕಲಿಯುವುದು ಕಾದಾಡುವ ಮುನ್ನ ಶತ್ರು ಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದನ್ನು ಒಂದು ರಾಜತಂತ್ರ. ಶತ್ರುವಿನೊಂದಿಗೆ ಸಮರಸಕ್ಕೆ ಶತ್ರು ಜೊತೆಗೆ ಸಮರಸ ಅಂದ್ರೆ ಯುದ್ಧದ ಭೂಮಿಯಲ್ಲಿ ಇದ್ದಾಗ ಏನು ಕಾದಾಡುವ ಮುನ್ನ ಇಬ್ಬರ ಮಧ್ಯದಲ್ಲಿ ಹೋರಾಟ ನಡೆಯುವುದಕ್ಕಿಂತ ಮುಂಚಿತವಾಗಿ ಶತ್ರು ಬಲದವರು ವಿವಿಧ ಆಯಾಮಗಳನ್ನು ಶತ್ರು ಯಾರಿದ್ದಾರೋ ಅವ್ರ ಹತ್ರ ಇರುವಂತ ವಿವಿಧ ಆಯಾಮಗಳನ್ನ ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದನ್ನು ಒಂದು ರಾಜತಂತ್ರ. ನಿಮಗೂ ಗೊತ್ತು ಶತ್ರು ಪಕ್ಷ ತುಂಬಾ ಬಲಶಾಲಿಯಾಗಿರುತ್ತೆ ಗೊತ್ತಿದ್ದಾಗ ಅಲ್ಲಿ ಇರುವಂತಹ ಶಮನಗಳು ಯಾವ ಅಲ್ಲಿ ಗೆಲುವು ಹೇಗೆ ಸಾಧ್ಯವಾಗುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋದು ಒಂದು ರಾಜತಂತ್ರ ಅಂತ ಹೇಳ್ತಾರೆ. ಹೌದಾ? ಹಾ, ಒಂದು ಬಲಶಾಲಿಯಾಗಿರುವಂತಹ ಶತ್ರು ಪಡೆಯನ್ನು ನಾವು ಹೇಗೆ ಗೆಲ್ಬೋದು, ಯಾವ ರೀತಿ ನಾವು ಮಾಡಿದ್ರೆ ನಾವು ಗೆಲ್ಬೋದು ಎಂಬುದನ್ನೆಲ್ಲ ತಿಳ್ಕೊಳ್ಳೋದು ಈ ಒಂದು ರಾಜತಂತ್ರ ಅಂತ ಕರೀತಾರೆ. ಅದರಂತೆ ಧರ್ಮ ಪಾಂಡವರ ಬರವಿರುವುದರಿಂದ ಧರ್ಮ ಏನಿತ್ತು ಪಾಂಡವರ ಕಡೆ. ಹೌದಾ? ಶ್ರೀಕೃಷ್ಣ ಕೌರವರ ಪಕ್ಷದ ವೀರ ಕರ್ಣನ ಜನ್ಮ ರಹಸ್ಯವನ್ನು ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಧರ್ಮ ಪಾಂಡವರ ಕಡೆ ಇದ್ದಿದ್ದರಿಂದ ಶ್ರೀಕೃಷ್ಣ ಏನ್ ಮಾಡ್ತಾನೆ, ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ನೋಡ್ರಿ ವಿದ್ರಾವಕ ಸನ್ನಿವೇಶ ನೋಡ್ರಿ ಏನ್ ಮಾಡ್ತಾನೆ, ಇದರ ಜನ್ಮ ರಹಸ್ಯವೇ ತನ್ನವರಿಗೆ ಅಂದ್ರೆ ಈ ಪಾಂಡವರಿಗೆ ಆತನಿಂದ ಅಪಾಯವಾಗದಂತೆ ಒಂದು ಈ ಒಂದು ಹೃದಯ ವಿದ್ರಾಯಕವಾದ ಸನ್ನಿವೇಶವನ್ನು ಏನ್ ಮಾಡ್ತಾನೆ ಈ ಕೌರವಿನಲ್ಲಿ ಬಂದೇನು ಎಂಬ ಪದ್ಯ ಭಾಗದಲ್ಲಿ ಇದು ಧ್ವನಿತಗೊಂಡಿದೆ ಧ್ವನಿತವಾಗುತ್ತದೆ. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ, ಸ್ವಾಮಿ ಕೃಷ್ಣಕ್ಕೆ ಬದ್ಧನಾದ ಕರ್ಣ ಎಂಬುದು ಒಂದು ಕಡೆಗೆ, ಕೃಷ್ಣ ಇಲ್ಲ ಸ್ವಾಮಿ ಇಬ್ಬರ ಮಧ್ಯದಲ್ಲಿ ಚರ್ಚೆ ಅಂತ ಹೇಳಿದ್ರಲ್ಲ ಸ್ವಾಮಿ ನಿಷ್ಠೆ ಅಂತ ಹೇಳ್ತಾ ಇರುವಂತ ಕರ್ಣ ಒಂದು ಕಡೆ ಆದ್ರೆ ಧರ್ಮದ ಕಡೆ ಇದ್ದಂತಹ ಶ್ರೀಕೃಷ್ಣ ಇನ್ನೊಂದು ಕಡೆ ಇದ್ದ ನೋಡ್ರಿ. ಪ್ರಲೋಭಕ್ಕೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆಯಲ್ಲಿ ಬಿತ್ತು ನೋಡ್ರಿ ಏನ್ ಮಾಡ್ತಾನೆ, ಅಸಹಾಯಕನಾಗಿರುವಂತಹ ಕರ್ಣ ತನ್ನ ಜನ್ಮ ರಹಸ್ಯದ ಬಗ್ಗೆ ತಿಳ್ಕೊಂಡು ಆದ್ಮೇಲೆ ಅವನು ಅನುಭವಿಸುತ್ತಿರುವಂತಹ ನೋವು ಸಂಕಟ ಬಳಲುವಂತಹ ಅಂದ್ರೆ ಸಂಕಟ ನೋವುಗಳಿಂದ ಬಳಲುವಂತಹ ಕರ್ಣನ ವ್ಯಕ್ತಿತ್ವವನ್ನ ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಗೆ ಗೊತ್ತಿರುವ ಹಾಗೆ ಯುದ್ಧ ಯಾಕಪ್ಪ ಶುರುವಾಯಿತು ಅಂತಂದ್ರೆ ಧರ್ಮರಾಯನ ಒಂದು ಮಯ ನಿರ್ಮಿತ ಅರಮನೆಯಲ್ಲಿ ದುರ್ಯೋಧನಿಗೆ ಅವಮಾನ ಆದಾಗ ಏನಾಗುತ್ತೆ, ಧರ್ಮರಾಯನನ್ನ ಯುದ್ಧಕ್ಕಾಗಿ ಏನ್ ಮಾಡ್ತಾನೆ ಆಹ್ವಾನಿಸ್ತಾನೆ, ಯಾರು ದುರ್ಯೋಧನ ಆಹ್ವಾನಿಸಿ ಆ ಜೂಜಾಟದಲ್ಲಿ ಧರ್ಮರಾಯನನ್ನ ಸೋಲಿಸ್ತಾರೆ. ಆ ಸೋಲಿಸಾದ್ಮೇಲೆ ಪಾಂಡವ ರಾಜ್ಯವನ್ನೆಲ್ಲ ಅವರು ವಶಪಡಿಸಿಕೊಳ್ತಾರೆ. ಹೀಗೆ ಯುದ್ಧದ ಕೊನದಂತೆ 12 ವರ್ಷ ವನವಾಸ, ಆ ನಂತರ ಕೊನೆಗೆ ಅವರನ್ನು ವನವಾಸ ಕೂಡ ಕಳಿಸ್ತಾರೆ. ಎಷ್ಟು ವರ್ಷ ಕಾಲ, ಈ 12 ವರ್ಷಗಳ ಕಾಲ ಅವರಿಗೆ ವನವಾಸ ಕಳಿಸ್ತಾರೆ. 1 ವರ್ಷ ಅಜ್ಞಾತ ವಾಸಕ್ಕೆ ಕಳಿಸ್ತಾರೆ. ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ನೋಡ್ರಿ 12 ವರ್ಷ ಏನ್ ಮಾಡ್ತಾರೆ, ವನವಾಸಕ್ಕೆ ಮುಗಿಸ್ಕೊಂಡು ಬರ್ತಾರೆ. 1 ವರ್ಷ ಅಜ್ಞಾತವಾಸ ಇತ್ತಲ್ಲ, ಆ ಅಜ್ಞಾತವಾಸದಲ್ಲಿ ಏನಾಗುತ್ತೆ ನೋಡ್ರಿ, ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳ್ತಾರೆ. ವನವಾಸ ಅಜ್ಞಾತವಾಸ ಯೋಚನೆ ಬಂದು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೊಟ್ಬಿಡ್ರಿ ಅಂತ ಕೇಳ್ತಾರೆ. ಯಾರನ್ನ, ಕೌರವರನ್ನು. ಅಜ್ಞಾತವಾಸವನ್ನು ಪೂರ್ಣವಾಗಿಲ್ಲ ಎಂಬ ನೆಪವನ್ನು ಈಗಿನ ಅಜ್ಞಾತವಾಸ ನಿಮ್ಗೆ ಪೂರ್ಣ ಆಗಿಲ್ಲ, ಓಕೆ ಈ ಅಜ್ಞಾತವಾಸ ನಿಮಗೆ ಪೂರ್ತಿ ಆಗಿಲ್ಲ ನಿಮ್ಮಂತ ನೆಪವನ್ನ ನೋಡಿ ಕೌರವರು ಏನ್ ಮಾಡ್ತಾನೆ, ರಾಜನನ್ನು ನಿರಾಕರಿಸ್ತಾರೆ, ರಾಜಮನೆಯನ್ನು ಕೊಡಲ್ಲ ಅಂತ ನಿರಾಕರಿಸ್ತಾರೆ. ಸಂಧಾನದ ಮುಖೇನ ರಾಜನು ಮರಳು ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನು ಸಂಧಿಗಾಗಿ ಕಳಿಸ್ತಾರೆ. ಸಂಧಾನ ಮಾಡ್ಕೊಂಡ ಏನು ಒಂದು ವ್ಯವಸ್ಥೆ ಮಾಡ್ಕೊಂಡ ಸಂಧಾನ ಮಾಡ್ಕೊಂಡು ನಮ್ಮ ರಾಜ್ಯವನ್ನು ಮರಳಿ ಪಡಿಬೇಕಂತ ಧರ್ಮರಾಯ ಏನ್ ಮಾಡ್ತಾನೆ, ಈ ಧರ್ಮರಾಯ ಕೃಷ್ಣನನ್ನ ಸಂಧಿಗಾಗಿ ಸಂಧಿ ಮಾಡ್ಕೊಳ್ಳ ನಾವು ಅಂತ ಕೃಷ್ಣನನ್ನ ಯಾರ ಕಡೆಗೆ ಕಳಿಸ್ತಾನೆ, ದುರ್ಯೋಧನನ ಕಡೆಗೆ ಕಳಿಸ್ತಾನೆ, ದುರ್ಯೋಧನನ ಕಡೆಗೆ ಕಳಿಸ್ತಾನೆ ಸಂಧಿ ಮಾಡ್ಕೊಂಡೋಸ್ಕರ. ನೋಡ್ರಿ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ನೋಡ್ರಿ, ಈ ಶ್ರೀಕೃಷ್ಣ ಏನಿದ ಕಪಟ ನಾಟಕ ಸೂತ್ರಧಾರಿ ಅಂತ ಕರೀತಾರೆ. ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ನೋಡ್ರಿ ಸಂಧಿ ನೆಪ ಅಂತ ಹೋಗಿದ್ದಾನೆ, ಸಂಧಿ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ದುರ್ಯೋಧನನ ಶಕ್ತಿಯನ್ನ ಬಲವನ್ನ ಕುಗ್ಗಿಸುವ ಸಲುವಾಗಿ ಏನ್ ಮಾಡ್ತಾನೆ, ಮೊದಲು ವಿದುರನಲ್ಲಿಗೆ ಬರ್ತಾನೆ.
ವಿದುರ ಅಂತ ಅವನು ಹೇಳ್ತಾನೆ. ಇದರಿಂದ ಕುಪಿತನಾದ ಗೌರವ ವಿದುರನ್ನು ತುಂಬಿದ ಸಭೆಯಲ್ಲಿ ಹೀಗೆಳಿತಾನೆ. ನೋಡ್ರಿ, ವಿದುರನ ಕಡೆಗೆ ಬರ್ತಾನೆ. ವಿದುರನ ಧರ್ಮದ ಬಗ್ಗೆ ಮಾತಾಡಿದಾಗ ವಿದುರಿಗೆ ತುಂಬಾನೇ ಏನಾಗತ್ತೆ, ಕ್ರೋಧ ಬರ್ಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ, ಆ ವಿದುರ ತುಂಬಿದ ಸಭೆಯಲ್ಲಿ ಹೀಗೆ ಹೇಳ್ತಾನೆ ಅಂದ್ರೆ ತುಂಬಿದ ಸಭೆಯಲ್ಲಿ ಹೀಗೆ ಹೇಳ್ತಾನೆ. ಸಿಟ್ಟುಕೊಂಡಂತ ವಿದುರ ಅಪ್ರತಿಮವಾದಂತ ತನ್ನ ಬಿಲ್ಲನ್ನು, ತನ್ನ ಬಿಲ್ಲಿಂದ ಅವನು ವಿದುರಿಗೆ ಅವನು ಒಬ್ಬ ಶಕ್ತಿಶಾಲಿ. ವಿದುರ ಏನ್ ಮಾಡ್ತಾನೆ, ತನ್ನ ಬಿಲ್ಲವನ್ನ ಮುರಿದು ಯುದ್ಧದಿಂದ ವಿಮುಖನ ಆಗ್ತಾನೆ. ಯುದ್ಧದಲ್ಲಿ ಬರಲ್ಲ ಅಂತ ಯುದ್ಧವನ್ನು ಹೊರಹೋಗ್ಬಿಡ್ತಾನೆ. ಸಂಧಿ ವಿಫಲಗೊಳ್ಳುತ್ತದೆ, ಸಂಧಿ ಏನಾಗತ್ತೆ ಇಲ್ಲಿ ವಿಫಲವಾಗುತ್ತೆ, ಆಗಲ್ಲ, ಸುಸ್ಸಾಗಲ್ಲ, ಅದಕ್ಕೆ ಯುದ್ಧವೇ ಸಿದ್ಧ ಎಂದು ತೀರ್ಮಾನಕ್ಕೆ ಬರಲ್ಲ, ಯುದ್ಧವೇ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲಂತಹ ಇನ್ನೊಬ್ಬ ಬಲಶಾಲಿ ಯಾರಪ್ಪ ಅಂತಂದ್ರೆ ಕರ್ಣ. ಓಕೆ, ಆ ಕರ್ಣ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿ ಏನ್ ಮಾಡ್ತಾನೆ, ಕರ್ಣನಿಂದ ಮಾತ್ರ ಅಂದ್ರೆ ಇನ್ನೊಬ್ಬ ಬಲಶಾಲಿ ಆಗಿದ್ದ ಕೌರವರ ಒಂದು ಟೀಮ್ ಅಲ್ಲಿ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಏನ್ ಮಾಡ್ತಾನೆ, ಅದಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸ್ತಾನೆ, ಒಂದು ಪ್ಲಾನ್ ಮಾಡ್ತಾನೆ, ವೇದಿಕೆಯನ್ನು ಮಾಡ್ತಾನೆ. ಆ ಸಂದರ್ಭವೇ ಈ ಒಂದು ಪ್ರಸ್ತುತ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ಹೇಳ್ತಾನೆ ಎಂಬುದನ್ನು ಈ ಪದ್ಯದಲ್ಲಿ ನೋಡ್ಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಅವರಿಗೂ ಪದ್ಯದಲ್ಲಿ ಯಾವ ರೀತಿ ಮಾತುಕತೆಗಳಾಗ್ತವೆ ಎಂಬುದನ್ನು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಧನ್ಯವಾದ.